ಈ ಬೆಳಕಿನ ಹಬ್ಬ ಯಾರ ಬದುಕನ್ನು ಕತ್ತಲಿಗೆ ದೂಡದೇ ಇರಲಿ. ಓಕೆ, ಇದೊಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬಹುತೇಕ ಸಾರಿ ದೀಪಾವಳಿ ಹಬ್ಬ ಅಂತ ಬಂದಾಗ ತುಂಬ ಜನರ ಬದುಕು ಕತ್ತಲೆಗೆ ಒಳಪಡುತ್ತೆ. ಗೊತ್ತಿದ್ದು ಗೊತ್ತಿಲ್ಲದೇನೆ ಅವ್ರ ಬದುಕನ್ನು ಅವರೇ ಕತ್ತಲೆ ಮಾಡಿಕೊಳ್ತಾರೆ. ಹಾಗಾಗಿ ಇದು ನಿಮ್ಮ ಮನಸ್ಸನ್ನು, ನಿಮ್ಮ ವ್ಯಕ್ತಿತ್ವವನ್ನು ಹಾಗೂ ನಿಮ್ಮ ಯೋಚನೆಗಳನ್ನು, ನಿಮ್ಮ ಇಡೀ ಬದುಕನ್ನು ಬೆಳಕಾಗಬೇಕಾಗಿಸಬೇಕಾಗಿರೋ ಹಬ್ಬ. ಈ ಹಬ್ಬ ನಿಮ್ಮ ಬದುಕಲ್ಲಿ ಕತ್ತಲೆ ತರಬಾರ್ದು. ಅಡಿ ದೀಪಾವಳಿ ಕೇವಲ ಒಂದು ದಿವಸ ಅಲ್ಲ, ಇದು ಪ್ರತಿದಿನ ಆಗಬೇಕಾಗಿರೋದು. ಪ್ರತಿ ಸಂಜೆ ನಿಮ್ಮ ಮನೆಗೆ ಮನೆಯಲ್ಲಿ ದೀಪ ಹಚ್ಚಿನೋ ಇದೇ ಕಾರಣಕ್ಕೆ. ಯಾವಾಗ ನೀವು ಮನಸ್ಫೂರ್ತಿಯಿಂದ, ಒಂದು ಭಕ್ತಿ ಪ್ರಧಾನದಿಂದ ನಿಮ್ಮ ಮನೆಯಲ್ಲಿ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ದೀಪ ಹಚ್ಚುತ್ತೀರ, ನಿಮಗೆ ಗೊತ್ತಿಲ್ಲದ ಹಾಗೆ ನೀವಿರುವ ಆ ವಾಸ್ತುಗೃಹದಲ್ಲಿ ಅಥವಾ ನಿಮ್ಮ ಆ ಮನೆಯಲ್ಲಿ ಒಂದು ಶಕ್ತಿ ರೂಪಿತವಾಗುತ್ತೆ. ಅದನ್ನು ನೀವು ಫೀಲ್ ಮಾಡಬೇಕು. ಅದನ್ನು ನೀವು ಪ್ರಜ್ಞಾವಂತರಾಗಿ ಗಮನಿಸಿದಾಗ ಮಾತ್ರ ಅದು ನಿಮ್ಮ ಅರಿವಿಗೆ ಬರುತ್ತೆ. ಹಾಗಾಗಿ ಈ ದೀಪಾವಳಿ ನಿಮ್ಮೆಲ್ಲರ ಬದುಕಿಗೂ ಒಂದು ಹೊಸ ಚೇತನವನ್ನು ತರಲಿ. ಈ ಮುಂಚೆನೂ ಬದುಕಿದ್ರಿ, ನಾಳೆನೂ ನೀವು ಬದುಕುತ್ತೀರಾ, ಬಟ್ ಆ ಬದುಕಿಗೆ ಒಂದು ಹೊಸ ಅರ್ಥವನ್ನು ಕೊಡಬೇಕು, ಆ ಬದುಕಿಗೆ ಒಂದು ಹೊಸ ವೋಲ್ಟೇಜನ್ನು ಕೊಡಬೇಕು ಈ ದೀಪಾವಳಿ. ಓಕೆ, ದೀಪಾವಳಿ ಅಂದರೆ ಪಟಾಕಿ ಹೊಡೆಯೋದಕ್ಕೆ ಸೀಮಿತವಲ್ಲ, ದೀಪಾವಳಿ ಅಂದರೆ ಕೇವಲ ದೀಪ ಹಚ್ಚೋದಕ್ಕೆ ಸೀಮಿತವಲ್ಲ. ಆ ಹಚ್ಚುವ ದೀಪ ಕೇವಲ ಮಣ್ಣಿನ ದೀಪಕ್ಕೆ ಸೀಮಿತವಾಗಬಾರ್ದು, ಅದು ನಿಮ್ಮ ಜ್ಞಾನದ ದೀಪ, ಅದು ನಿಮ್ಮ ಅರಿವಿನ ದೀಪ. ನಿಮ್ಮೊಳಗಿನ ಆ ಜ್ಞಾನ, ಆ ಅರಿವು, ಆ ಆಲೋಚನೆಯನ್ನು, ಆ ದೀಪಗಳನ್ನು ಪ್ರತಿದಿನ ಹಚ್ಚಬೇಕು. ಯೋಚನೆ ಮಾಡಿ, ಆ ಬೆಳಕು ಇಡೀ ಸೃಷ್ಟಿಯನ್ನು ಸರ್ವನಾಶ ಮಾಡೋ ಶಕ್ತಿ ಆ ಬೆಂಕಿಗಿದೆ, ಹಾಗೆ ಒಂದು ಕತ್ತಲೆಯನ್ನು ದೂರ ಮಾಡೋ ಶಕ್ತಿನೂ ಆ ಬೆಂಕಿಗಿದೆ. ಬೆಳಕು ಪರಿಶುದ್ಧವಾದದ್ದು, ಅಗ್ನಿ ಪರಿಶುದ್ಧವಾದದ್ದು, ಅದಕ್ಕೆ ಪಾಪದ ಲೇಪನವಿಲ್ಲ. ಸುಮ್ಮನೆ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿರೋ ಸಿಲಿಂಡರ್ ಅಥವಾ ನಿಮ್ಮ ಮನೆಯಲ್ಲಿರೋ ಬೆಂಕಿ ನಿಮಗೆ ಉಪಯೋಗಕ್ಕೆ ಬಂದರೆ ಅಥವಾ ಅಡುಗೆಗೆ ಉಪಯೋಗ ಆದರೆ ಅಥವಾ ದೇವರ ಮನೆಯಲ್ಲಿ ಉಪಯೋಗಕ್ಕೆ ಬಂದರೆ, ಕತ್ತಲೆಯ ಸಮಯದಲ್ಲಿ ಉಪಯೋಗಕ್ಕೆ ಬಂದರೆ ಅದು ನಿಮ್ಮ ಬದುಕನ್ನು ಬೆಳಗಿಸುತ್ತೆ. ಅದೇ ಬೆಂಕಿ ಸ್ವಲ್ಪ ಸಿಡಿದು ನಿಂತರೆ ನೀವಲ್ಲಿ ಯಾರೂ ಬದುಕಿರೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಈ ದೀಪ ಅನ್ನೋ ವಿಚಾರಕ್ಕೆ ಬಂದರೆ, ಕತ್ತಲನ್ನು ದೂರ ಮಾಡಿ, ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ನೀಡುವಂತಹ ಈ ಹಬ್ಬದ ಹಿನ್ನೆಲೆ ಇದು ಕೇವಲ ಭೌತಿಕವಾಗಿರಬಾರ್ದು, ಇದೊಂದು ಲೌಕಿಕವಾದ ವಿಚಾರಕ್ಕೆ ಸೀಮಿತವಾಗಬಾರ್ದು, ಅಂದರೆ ಆಚರಣೆಗೆ ಸೀಮಿತವಾಗಬಾರ್ದು. ಅದು ನಿಮ್ಮ ಅಂತರಾತ್ಮದಲ್ಲಿ ನಡಿಬೇಕಾದಂತಹ ಒಂದು ಪ್ರಕ್ರಿಯೆ. ಓಕೆ, ಹೆಚ್ಚು ಪಟಾಕಿ ಹೊಡಿಬೇಕು ಅಂತ ಏನೇನು ಮಾಡಿ ಅದು ಬೇಡ. ಓಕೆ, ಈ ದೀಪಾವಳಿ ನಿಮ್ಮ ಬದುಕನ್ನು ಒಂದು ಹೊಸ ಹುಮ್ಮಸ್ಸಿನೊಂದಿಗೆ, ನಿಮ್ಮ ಬದುಕನ್ನು ಇನ್ನಷ್ಟು ಶ್ರೇಷ್ಠವಾಗಿಸಲಿ, ಇನ್ನಷ್ಟು ಉತ್ಸಾಹವನ್ನಾಗಿ ಮಾಡಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಆ್ಯಂಡ್ ಪ್ರತಿ ಸಾರಿ ಹಬ್ಬಗಳು ಬರ್ತವೆ, ಆ ಎಲ್ಲ ಹಬ್ಬಗಳ ಉದ್ದೇಶ ಇಷ್ಟೇ, ನೀವಿನ್ನೂ ಬದುಕಿದ್ದೀರಾ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದಾವೆ. ಹಾಗೂ ನಿಮ್ಮ ಬದುಕನ್ನು ಪ್ರತಿ ಸಾರಿ ಹಬ್ಬಗಳು ಬಂದಾಗ, ಯಾಕೆ ನಾವು ಬದುಕಿದ್ದೀವಿ, ನಮ್ಮ ಬದುಕು ಇನ್ನೂ ಹೇಗೆ ನಾವು ರೂಪಿಸಿಕೊಳ್ಬೇಕು, ಹಾಗೂ ನಮ್ಮೊಂದಿಗೆ ಇರೋ ಸಂಬಂಧಗಳನ್ನು ಹೇಗೆ ಸಂಭ್ರಮಿಸಬೇಕು, ಈ ಹಬ್ಬಗಳು ಒಂದು ಸಂಸ್ಕೃತಿ ಬದುಕಿರೋದನ್ನು ಹೇಳ್ತಾ ಇದ್ದಾವೆ. ಈ ಹಬ್ಬಗಳು ಈ ಮನುಷ್ಯ ಜೀವಿ ಬದುಕಿರೋದನ್ನು ಹೇಳ್ತಾ ಇದ್ದಾವೆ. ಈ ಹಬ್ಬಗಳು ಮನುಷ್ಯ ಕೇವಲ ಜೀವಿಸಬಾರ್ದು, ಜೀವಂತವಾಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾವೆ. ಜೀವಿಸೋದು ಬೇರೆ, ಎಲ್ಲ ಪ್ರಾಣಿಗಳು ಜೀವಿಸ್ತವೆ, ಬಟ್ ಮನುಷ್ಯತ್ವವನ್ನು ತುಂಬಿಕೊಂಡು ಜೀವಂತವಾಗಿರೋದಿದೆಯಲ್ಲ, ಅದು ಈ ಹಬ್ಬದ ಸಮಯದಲ್ಲಿ ನಿಮ್ಮವರೊಂದಿಗೆ ಈ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡ್ತಿರಲ್ಲ. ಒಟ್ಟಾರೆ ಉದ್ದೇಶ ಸಂಬಂಧಗಳ ಸಂಭ್ರಮ. ಓಕೆ, ನೀವು ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಇದ್ದೀರೋ ಅಥವಾ ನೀವು ಮನೆಯಲ್ಲಿ ಒಂದು ಕುಟುಂಬ ಇದ್ದೀರೋ, ವರ್ಷ ಎಲ್ಲ ಯಾವುದೋ ವಿಚಾರಕ್ಕೆ ಮನಸ್ತಾಪ ಇದ್ದೇ ಇರ್ತವೆ. ಓಕೆ, ಬಟ್ ಅವೆಲ್ಲವನ್ನು ಬಿಟ್ಟು ಈ ಹಬ್ಬಗಳು ಬಂದಾಗ ಅಂದುಕೊಳ್ಬೇಕು, ಮುಂದಿನ ಸಾರಿ ಈ ಹಬ್ಬ ನಿಮ್ಮ ಜೀವನದಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಭಯ ಅಲ್ಲ, ಇದು ನಿಮ್ಮ ಬದುಕು ಎಷ್ಟು ಪ್ರೀಶಿಯಸ್ ಅನ್ನುವಂಥದ್ದನ್ನು ನಿಮಗೆ ಪದೇ ಪದೇ ತಿಳಿಸ್ಲಿಕ್ಕಷ್ಟೇ. ರೈಟ್, ಸೊ ಒಳ್ಳೆಯದಾಗಲಿ, ಈ ದೀಪಾವಳಿ ನಿಮ್ಮೆಲ್ಲರ ಬದುಕಲ್ಲೂ ಒಂದು ಹೊಸ ಬೆಳಕನ್ನು ತರಲಿ.
ಅದು ನೀವು ನಿರ್ಧಾರ ಮಾಡಬೇಕು, ಅದು ತರಲ್ಲ, ನೀವು ನಿರ್ಧಾರ ಮಾಡಿ. ಓಕೆ, ವೆಲ್, ಒಳ್ಳೆಯದಾಗಲಿ.